ಹಾಯ್ ಹಲೋ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ ಪುನರ್ವೇಜು ಸಂಸ್ಕರ್ಗೆ ಸ್ವಾಗತ ಸುಸ್ವಾಗತ ನಿಮ್ಮ ಫಸ್ಟ್ ಬೋಳೆ ಬೋಳೆಶಂಕರ ಅನ್ನುವಂತಹ ನಾಟಕ ಭಾಗಕ್ಕೆ ಸಂಬಂಧಿಸಿದ ಹಾಗೆ ಇಂಪಾರ್ಟೆಂಟ್ ಕ್ವೆಶನ್ಸ್ ಯಾವ್ಯಾವ್ದು ಬರ್ಬೋದು ಅಂತ ಹೇಳಿ ಕ ವಿದ್ಯಾರ್ಥಿಗಳು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿದ್ರು ಆ ವಿಡಿಯೋನ ಅಪ್ಲೋಡ್ ಮಾಡಿ ಸರ್ ಅಂತ ಹೇಳಿದರು ಖಂಡಿತ ವಿದ್ಯಾರ್ಥಿ ಮಿತ್ರರೇ ಈ ಒಂದು ವಿಡಿಯೋದಲ್ಲಿ ಮಿಟರ್ಮ್ ಎಕ್ಸಾಮ್ನಲ್ಲಿ ಕೇಳಲಾಗುವಂತಹ ಒಂದು ಅಂಕದ ಪ್ರಶ್ನೆಗಳನ್ನು ನಾನು ಈಗ ಅಪ್ಲೋಡ್ ಮಾಡ್ತೇನೆ ಅದು ಬೋಳೆಶಂಕರ ನಾಟಕದಲ್ಲಿ ಯಾವ್ಯಾವುದು ಒನ್ ಮಾರ್ಕ್ಸ್ ಕ್ವಶನ್ಸ್ ಬರ್ಬೋದು ಅನ್ನೋದನ್ನು ಜೊತೆಗೆ ಉತ್ತರ ಸಮೇತ ನಾನು ಅಪ್ಲೋಡ್ ಮಾಡ್ತೇನೆ ಸೊ ನಾವು ಅಪ್ಲೋಡ್ ಮಾಡುವಂಥ ಎಲ್ಲ ವೀಡಿಯೋಗಳನ್ನು ನೋಡ್ತಾ ಬನ್ನಿ ಹಾಗೆ ಸ್ಕಿಪ್ ಮಾಡಿದನೇ ಸಂಪೂರ್ಣವಾಗಿ ವೀಡಿಯೋವನ್ನು ನೋಡ್ತಾ ಬನ್ನಿ ಯಾಕಂದರೆ ನೀವು ಮಿಟರ್ಮ್ ಎಕ್ಸಾಮ್ ಆಗಿರ್ಬೋದು ಅಥವಾ ಆ್ಯನ್ಯಲ್ ಎಕ್ಸಾಮ್ ಆಗಿರ್ಬೋದು ಒಳ್ಳೆ ಐಎಸ್ಟ್ ಸ್ಕೋರನ್ನು ತೆಗೆದುಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ಸೊ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮರಿದನೇ ಸಬ್ಸ್ಕ್ರೈಬ್ ಮಾಡಿ ಹಾಗೇ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನು ಒತ್ತಿ ಮತ್ತು ನಿಮ್ಗೆ ಯಾವುದಾದ್ರೂ ನಿಮ್ಮ ಸಬ್ಜೆಕ್ಟ್ ಬೇಕು ಅಂದರೆ ಇಂಪಾರ್ಟೆಂಟ್ ಕ್ವಶನ್ಸ್ ಬೇಕು ಇಂಪಾರ್ಟೆಂಟ್ ಆನ್ಸರ್ಸ್ ಬೇಕು ಅಂತಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಅದನ್ನು ನಾವು ಅಪ್ಲೋಡ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತೇವೆ ಈಗ ಬನ್ನಿ ವಿಡಿಯೋನ ಶುರು ಮಾಡೋಣ ಅದರಲ್ಲಿ ಮೊದಲನೆಯ ಪ್ರಶ್ನೆ ಬೋಳೆ ಶಂಕರನ ಊರು ಯಾವುದು ಉತ್ತರ ಬೋಳೆಶಂಕರನ ಊರು ಶಿವಾಪುರ ಎರಡನೆಯ ಪ್ರಶ್ನೆ ಬೋಳೆಶಂಕರನ ಅಣ್ಣ ಅತ್ತಿಗೆಯರಿಗೆ ಉಂಟಾದ ಆಸೆ ಯಾವುದು ಉತ್ತರ ಬೋಳೆ ಶಂಕರನ ಹಣ್ಣ ಬೆಟ್ಟದ ನೆತ್ತಿ ಮೇಲಿಂದ ಕೆಳಕ್ಕೆ ನೆಗೆಯುವ ಆಸೆ ಉಂಟಾಯಿತು ಮೂರನೆಯ ಪ್ರಶ್ನೆ ಪಿಶಾಚಿಗಳು ಮನುಷ್ಯರನ್ನ ಯಾವುದರ ಮೂಲಕ ಪ್ರವೇಶಿಸುತ್ತವೆ ಉತ್ತರ ಪಿಶಾಚಿಗಳು ಮನುಷ್ಯರ ದೌರ್ಬಲ್ಯಗಳ ಮೂಲಕ ಅವರನ್ನು ಪ್ರವೇಶಿಸುತ್ತವೆ ನಾಲ್ಕನೆಯ ಪ್ರಶ್ನೆ ಬದುಕಿನ ಬಗ್ಗೆ ಅವನಿಗೆ ಒಂದು ತಕರಾರಿಲ್ಲ ಎಂದು ಪಿಶಾಚಿಯು ಯಾರ ಬಗ್ಗೆ ಹೇಳುತ್ತದೆ ಉತ್ತರ ಬದುಕಿನ ಬಗ್ಗೆ ಅವನಿಗೆ ಒಂದು ತಕರಾರಿಲ್ಲವೆಂದು ಪಿಶಾಚಿಯು ಬೋಳೆಶಂಕರನ ಬಗ್ಗೆ ಹೇಳುತ್ತದೆ ಇನ್ನು ಐದನೆಯ ಪ್ರಶ್ನೆ ಪಿಶಾಚಿಗಳು ಯಾರ ಹೆಸರನ್ನು ಕೇಳಿದರೆ ಹೆದರುತ್ತವೆ ಉತ್ತರ ಪಿಶಾಚಿಗಳು ಶಿವನ ಹೆಸರು ಕೇಳಿದರೆ ಹೆದರುತ್ತವೆ ಆರನೆಯ ಪ್ರಶ್ನೆ ಬೋಳೆಶಂಕರ ಬೋಳೆಶಂಕರನ ಹೊಟ್ಟೆ ನೋವು ಯಾವುದರಿಂದ ವಾಸಿಯಾಯಿತು ಬೋಳೆಶಂಕರನ ಹೊಟ್ಟೆ ನೋವು ಪಿಶಾಚಿ ಕೊಟ್ಟ ಬೇರು ನುಂಗಿದರಿಂದ ವಾಸಿಯಾಯಿತು ಇನ್ನು ಏಳನೆಯ ಪ್ರಶ್ನೆ ಬೋಳೆಶಂಕರ ಎಲ್ಲಿ ಕುಳಿತು ಊಟ ಮಾಡಬೇಕೆಂದು ಅವನ ಅತ್ತಿಗೆ ಹೇಳುತ್ತಾಳೆ ಉತ್ತರ ಬೋಳೆಶಂಕರ ದನದ ಕೊಟ್ಟಿಗೆಯಲ್ಲಿ ಊಟ ಮಾಡಬೇಕೆಂದು ಅವನ ಅತ್ತಿಗೆ ಹೇಳುತ್ತಾಳೆ ಎಂಟನೆಯ ಪ್ರಶ್ನೆ ಬೋಳೆಶಂಕರನಿಂದ ಬೇರು ಕಿತ್ತುಕೊಳ್ಳಲು ಪಿಶಾಚಿ ಯಾವ ವೇಷದಲ್ಲಿ ಬರುತ್ತದೆ ಉತ್ತರ ಬೋಳೆಶಂಕರನಿಂದ ಬೇರು ಕಿತ್ತುಕೊಳ್ಳಲು ಪಿಶಾಚಿ ಮುದುಕಿಯ ವೇಷದಲ್ಲಿ ಬರುತ್ತದೆ ಇನ್ನು ಒಂಬತ್ತನೆಯ ಪ್ರಶ್ನೆ ರಾಜಕುಮಾರಿಗೆ ಬಂದ ರೋಗ ಯಾವುದು ಉತ್ತರ ರಾಜಕುಮಾರಿಗೆ ಬಂದ ರೋಗ ಹೊಟ್ಟೆ ನೋವು ಹತ್ತನೆಯ ಪ್ರಶ್ನೆ ಹುಡುಗಿಯರ ಹಾಡಿಗೆ ಬೋಳೆಶಂಕರ ಬಹುಮಾನವಾಗಿ ಏನನ್ನು ಕೊಡುವನು ಉತ್ತರ ಹುಡುಗಿಯರ ಹಾಡಿಗೆ ಬೋಳೆಶಂಕರ ಬಹುಮಾನವಾಗಿ ಚಿನ್ನದ ನಾಣ್ಯಗಳನ್ನು ಕೊಡುವನು ಇನ್ನು ಹನ್ನೊಂದನೆಯ ಪ್ರಶ್ನೆ ಸೈನಿಕರು ಯಾವುದಕ್ಕೆ ಜಯವಾಗಲಿ ಎಂದು ಹಾಡಿದರು ಉತ್ತರ ಸೈನಿಕರು ಕೋವಿಗೆ ಅಂದರೆ ಬಂದೂಕಿಗೆ ಜಯವಾಗಲಿ ಎಂದು ಹಾಡಿದರು ವಿದ್ಯಾರ್ಥಿ ಮಿತ್ರರೇ ಇದಿಷ್ಟು ನಿಮಗೆ ಮಿಟರ್ ಮೆಕ್ಸಾಮ್ನಲ್ಲಿ ಒಂದು ಮಾರ್ಕ್ಸ್ ಕೇಳ್ತಾರೆ ನಿಮಗೇನಾದರೂ ಕೂಡ ಎರಡು ಟೂ ಮಾರ್ಕ್ಸ್ ಸಂದರ್ಭ ಇದೆಲ್ಲ ಬೇಕು ಅಂತಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಸೊ ತಪ್ಪದೇನೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಎಲ್ಲರಿಗೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಸಹಾಯ ಆಗಲಿ ಸಂಪೂರ್ಣವಾಗಿ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು ಜೈ ಜೈ ಕರ್ನಾಟಕ ಮಾತೆ ಒಂದೇ ಮಾತ್ರ ಮಾತ್ರಂ ಸಿರಿಗನ್ನಡಂ ಗೆಲ್ಗೆ ಬಾಳ್ಗೆ ನಮಸ್ಕಾರ